ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಮುಂದೇನಾಗುತ್ತೆ? ಈ ಪ್ರಶ್ನೆ ಹಲವರಲ್ಲಿ ಇದ್ದೇ ಇರುತ್ತೆ. ಮತ್ತೆ ನಟ ದರ್ಶನ್ ಅವರ ವಿಚಾರಣೆ ಯಾವಾಗ ಆಗುತ್ತದೆ? ಬೇಲ್ ಸಿಗುತ್ತಾ? ವಾದ ಪ್ರತಿವಾದ ಯಾವ ರೀತಿ ನಡೆಯುತ್ತೆ? ಎಲ್ಲ ಡೀಟೇಲ್ಸ್ ಅನ್ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಫೈರ್ ನೌ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ತನಿಖೆ ಮುಕ್ತಾಯಗೊಳಿಸಿ ಇಂದು ಚಾರ್ಜ್ ಶೀಟ್ ಅನ್ನ ಯಶಸ್ವಿಯಾಗಿ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ನಟ ದರ್ಶನ್ ತೂಗುದೀಪ್ ಅವರ ಭವಿಷ್ಯವೇ ಅಡಗಿದ್ದು, ಇದರ ಆಧಾರದಲ್ಲಿಯೇ ಕೋರ್ಟ್ನ ವಿಚಾರಣೆ ನಡೆಯಲಿದೆ. ಜೂನ್ 8ರಂದು ರೇಣುಕಸ್ವಾಮಿಯವರ ಕೊಲೆಯಾಗಿತ್ತು. ಜೂನ್ 11ಕ್ಕೆ ನಟ ದರ್ಶನ್ ಸೇರಿದಂತೆ ಆರೋಪಿಗಳ ಬಂಧನ ಆಗಿತ್ತು. ಸದ್ಯ ಕೊಲೆಯಾಗಿ 88 ದಿನಗಳ ಬಳಿಕ ಪೊಲೀಸರು ತನಿಖೆ ಮುಗಿಸಿದ್ದಾರೆ. ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ACP ಚಂದನ್ ಕುಮಾರ್ ಅವರೇ ನೇರವಾಗಿ ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಹಾಜರಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದರು. ಇನ್ಮುಂದೆ ನ್ಯಾಯಾಲಯದಲ್ಲಿ ಕೇಸ್ನ ವಿಚಾರಣೆಯು ಅತ್ಯಂತ ಮಹತ್ವದ ಹಾದಿಯಲ್ಲಿ ಸಾಗಲಿದೆ. ಹಾಗಾದರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮುಂದೇನಾಗುತ್ತೆ? ಚಾರ್ಜ್ ಶೀಟನ್ನು ನ್ಯಾಯಾಲಯವು ಅಧಿಕೃತವಾಗಿ ಸ್ವೀಕಾರ ಮಾಡಿ ಅದಕ್ಕೆ ಕ್ರೈಮ್ ನಂಬರ್ ಅಥವಾ CC ನಂಬರ್ ಅಥವಾ ಅಧಿಕೃತ ದಾಖಲೆ ಸಂಖ್ಯೆಯನ್ನು ನೀಡಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುತ್ತದೆ. ಜೊತೆಗೆ ಕೇಸ್ನ ವಿಚಾರಣೆ ನಡೆಸ್ತಾ ಇರುವಂಥ ಎಲ್ಲ ವಕೀಲರಿಗೆ ಒಂದು ಪ್ರತಿಯನ್ನು ನೀಡುತ್ತದೆ. ಮುಂದಿನ ದಿನಗಳಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂಥ ಅಂಶಗಳನ್ನು ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಹಾಗಾದರೆ ಈ ವಿಚಾರಣೆ ಹೇಗಿರುತ್ತದೆ? ಮುಂದಿನ ಹಂತದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟ್ ಪೊಲೀಸರ ಚಾರ್ಜ್ ಶೀಟ್ನ ಅಂಶಗಳನ್ನು ಮುಂದಿಟ್ಕೊಂಡು ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಸಾಕ್ಷಿಗಳು, ತನಿಖಾಧಿಕಾರಿಗಳು, ಆರೋಪಿಗಳ ಎಕ್ಸಾಮಿನೇಷನ್ ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ. ಎಕ್ಸಾಮಿನೇಷನ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೆ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾರೆ. ವಾದಗಳಿಗೆ ಆಕ್ಷೇಪ ಸಲ್ಲಿಕೆಯಾಗುತ್ತೆ. ಆ ಬಳಿಕ ಅಂತಿಮವಾಗಿ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ. ಹಾಗಾದರೆ ಇದಕ್ಕೆಲ್ಲ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ? ಕೋರ್ಟ್ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತದೆ ನೋಡಿ. ಈ ಪ್ರಕರಣದಲ್ಲಿ 17 ಆರೋಪಿಗಳಿದ್ದಾರೆ. ದೊಡ್ಡ ಪ್ರಕರಣ ಆಗಿರೋದ್ರಿಂದ ಎಕ್ಸಾಮಿನೇಷನ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ಗೆ ಸಾಕಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಆರೋಪಿಗಳ ಹೇಳಿಕೆ ಇರ್ಬೋದು, ವಕೀಲರ ವಾದ, ತನಿಖಾಧಿಕಾರಿಗಳ ಹೇಳಿಕೆ, ಅವುಗಳಿಗೆ ಆಕ್ಷೇಪ ಅಥವಾ ಸಾಕ್ಷಿಗಳಿಗೆ ಆಕ್ಷೇಪ, ಹೀಗೆ ವಿಚಾರಣೆಯು ಕೆಲ ತಿಂಗಳುಗಳ ಕಾಲ ನಡೆಯಲಿದೆ. ಅಂತಿಮವಾಗಿ ನ್ಯಾಯಾಧೀಶರು ತೀರ್ಪು ಪ್ರಕಟ ಮಾಡಿ ಶಿಕ್ಷೆಯನ್ನು ವಿಧಿಸಲಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯ ತೀರ್ಪು ಪ್ರಕಟವಾದ ಬಳಿಕ ಅದನ್ನು ಪ್ರಶ್ನೆ ಮಾಡಿ ಇದಕ್ಕೂ ಮೇಲ್ಮಟ್ಟ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಆ ರೀತಿಯಾಗಿ ಅಲ್ಲಿಯೂ ಕೂಡ ವಿಚಾರಣೆ ನಡೆಸಿ ತೀರ್ಪು ಬದಲಾವಣೆ ಮಾಡಬಹುದು. ಅಥವಾ ಕೆಳಹಂತದ ನ್ಯಾಯಾಲಯ ತೀರ್ಪನ್ನು ಮೇಲ್ಹಂತದ ನ್ಯಾಯಾಲಯ ಅಂತ ಹೇಳಿದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಎತ್ತಿ ಹಿಡಿಬೋದು. ಇನ್ನು 9ನೇ ಸೆಪ್ಟೆಂಬರ್ಗೆ ನ್ಯಾಯಾಂಗ ಬಂಧನ ಮುಕ್ತಾಯ ಆಗುತ್ತೆ ಎಲ್ಲ ಆರೋಪಿಗಳದ್ದು. ಅಂದರೆ ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ ಅಂತ್ಯದಲ್ಲಿ ಕೋರ್ಟ್ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನವನ್ನು 9ನೇ ಸೆಪ್ಟೆಂಬರ್ ತನಕ ಕೋರ್ಟ್ ವಿಸ್ತರಣೆ ಮಾಡಲಾಗಿತ್ತು. ಈ ನ್ಯಾಯಾಂಗ ಬಂಧನ ಮುಕ್ತಾಯ ಆಗುವಂಥ ಹಿನ್ನೆಲೆ ಮತ್ತೆ ವಿಚಾರಣೆ ನಡೆಯಲಿದೆ. ಇನ್ನು ಬೇಲ್ಗೆ ಅರ್ಜಿ ಸಲ್ಲಿಸಲು ಇದೊಂದು ಅವಕಾಶ. ಕ್ರಿಮಿನಲ್ ಕೇಸ್, ಅದರಲ್ಲೂ ಕೂಡ ಕೊಲೆ ಕೇಸ್ನಲ್ಲಿ ಆರೋಪಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಜಾಮೀನು ಸಿಗೋದಿಲ್ಲ. ಈ ಹಿನ್ನೆಲೆ ನಟ ದರ್ಶನ್ ಪರ ವಕೀಲರು ಒಮ್ಮೆಯೂ ಕೂಡ ಇಲ್ಲಿ ತನಕ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರಲಿಲ್ಲ. ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಮುಂದಿನ ಹಂತದಲ್ಲಿ ಆರೋಪಿ ಪರ ವಕೀಲರುಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸಲು ಮುಂದಾಗ್ತಾರೆ. ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್ ವಿರುದ್ಧ ಅಪರಾಧದ ಮಟ್ಟ, ಸಾಕ್ಷಿಗಳನ್ನು ಆಧರಿಸಿ ಕೋರ್ಟ್ ಜಾಮೀನನ್ನು ಕೂಡ ಕೊಡಬಹುದು, ಕೊಡದೇನು ಇರಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ಕಡೆ ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿತ್ತು ಕೊಲೆ, ಯಾವ ರೀತಿಯಾಗಿ ಕ್ರೌರ್ಯವನ್ನು ಮೆರೆದಿದ್ರು ದರ್ಶನ್ ಆ್ಯಂಡ್ ಟೀಮ್, ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ ಅನುಗುಣವಾಗಿ ಚಾರ್ಜ್ ಶೀಟ್ ಈಗಾಗಲೇ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ
ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದು ಹೊಡೆದು ಚಿತ್ರಹಿಂಸೆ ಕೊಟ್ಟು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಯಾವ ಸೆಕ್ಯೂರಿಟಿ ಗಾರ್ಡನ್ನು ಇವರು ಸಾಕ್ಷಿಯಾಗಿ ಪಡೆದಿದ್ರು ಪೊಲೀಸರು, ಯಾವ ಕಾರನ್ನು ಯೂಸ್ ಮಾಡಿದರು, ಯಾರದರಲ್ಲಿ ಇನ್ವಾಲ್ವ್ ಆಗಿದ್ರು, ಯಾರಿಗೆ ಫೋನ್ ಮಾಡಿದರು, ಎಲ್ಲ ಸಾಕ್ಷ್ಯಾಧಾರಗಳನ್ನು ಪೊಲೀಸರಿಗಾಗಲೇ ಸಂಗ್ರಹ ಮಾಡಿದ್ದಾರೆ. ಸಾಂದರ್ಭಿಕ ಸಾಕ್ಷಿ ಇರ್ಬೋದು, ಐ ವಿಟ್ನೆಸ್ ಅಂದರೆ ಅಲ್ಲಿ ಯಾರು ನೋಡಿದವರು, ಅವರೆಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಪೊಲೀಸರು ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ನೋಡಿ, 3991 ಪುಟಗಳ ಚಾರ್ಜ್ ಶೀಟ್, ಏನು ಕಡಿಮೆನಾ? ಪ್ರತಿಯೊಂದು ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಈ ಸಾಕ್ಷಿ ನಾಶ ಮಾಡೋಕ್ಕೆ ಯಾವ ರೀತಿಯಾಗಿ ಟ್ರೈ ಮಾಡಿದ್ದಿರ್ಬೋದು, ದುಡ್ಡನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಿರ್ಬೋದು, ಅವೆಲ್ಲವೂ ಕೂಡ ಈ ಒಂದು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅವೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾರೆ. ಅದರ ನಂತರ ಅಂತ ಹೇಳಿದ್ರೆ, ಈಗ ದರ್ಶನ್ ಪರವಾಗಿ ಜಾಮೀನು ಅರ್ಜಿಯನ್ನು ಈಗ ದರ್ಶನ್ ಪರ ವಕೀಲರು ಸಲ್ಲಿಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಇಲ್ಲಿ ತನಕ ಏನು ಎತ್ತ ಅಂತ, ಯಾವುದ್ರ ಮೇಲೆ ಏನು ಪೊಲೀಸ್ನವ್ರ ತನಿಖೆ ಯಾವ ರೀತಿ ನಡೆದಿತ್ತು, ನಡೀತಾ ಇದೆ, ಅದ್ರ ಮೇಲೆ ಇವರು ಚಾರ್ಜ್ ಶೀಟ್ ಅನುಗುಣವಾಗಿಯೇ ಇವರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಅದರಲ್ಲಿ ಏನು ಅಂಶ ಇದೆ, ಅದರಲ್ಲಿ ವೀಕ್ನೆಸ್ ಯಾವುದಿದೆ, ಇನ್ ಕೇಸ್ ಏನೋ ಪೊಲೀಸ್ನವರು ಲೋಪದೋಷ ಮಾಡಿದ್ದ ಈ ಚಾರ್ಜ್ ಶೀಟ್ನಲ್ಲಿ, ಅದಕ್ಕೆ ಒಂದೊಂದು ಪಾಯಿಂಟಿಗೋಸ್ಕರ ಈಗ ಜಾಮೀನು ಅರ್ಜಿಯಲ್ಲಿ ಎಲ್ಲವನ್ನು ಕೂಡ ಮಂಜೂರು ಮಾಡಿಕೊಂಡು ಅವರದ್ರ ವಾದ ಮತ್ತು ಪ್ರತಿವಾದವನ್ನು ಈಗ ದರ್ಶನ್ ಪರ ವಕೀಲರು ನಡೆಸಲಿದ್ದಾರೆ. ಈ ಹಿಂದೆ ಕೂಡ ಅನೂಪ್ ಕುಮಾರ್ ಇರ್ಬೋದು, ಪವಿತ್ರಗೌಡ ಇವರೆಲ್ಲರೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆದರೆ ಕೋರ್ಟ್ ಇದಕ್ಕೆ ಜಾಮೀನನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ, ಇನ್ನೂ ಕೇಸ್ ತನಿಖೆ ಹಂತದಲ್ಲಿರೋದ್ರಿಂದ ಮತ್ತೆ ಇವರು ಹೊರಗಡೆ ಹೋಗಿ ಸಾಕ್ಷ್ಯನಾಶಗಳನ್ನು ಮಾಡಬಹುದು. ಯಾಕಂದರೆ ಇವರೆಲ್ಲರೂ ಕೂಡ ಪ್ರಭಾವಿ, ದರ್ಶನ್ ಕೂಡ ಪ್ರಭಾವಿ. ಇನ್ನೊಂದು ಕಡೆ ದರ್ಶನ್ ಫ್ಯಾನ್ಸ್ ಕೂಡ ಹೊರಗಡೆಯಿಂದ, ದರ್ಶನ್ ಬರಲಿ, ಹೊರಗಡೆ ಬಂದರೆ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅವ್ರಿಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳೋದು ಕೂಡ ದರ್ಶನ್ಗೆ ಮುಳುವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಇದು ಕೂಡ ಕಾರಣ ಆಗ್ತಾ ಇದೆ. ಆ ವಿಷುವಲ್ಸ್ ಕೂಡ ಸಾಕ್ಷಿಗೆ ಮತ್ತೊಂದು ಪ್ರೇರಣೆಯನ್ನು ಕೊಡ್ತಾ ಇರುವಂಥದ್ದು. ಓ, ದರ್ಶನ್ ಹೊರಗಡೆ ಹೋದರೆ ಮತ್ತೇನಾದರೂ ಮಾಡ್ತಾರೆ, ಅದು ಕೂಡ ಪ್ರಭಾವಿ ವ್ಯಕ್ತಿ. ಆತ ಏನಾದರೂ ಹೇಳಿದ್ರೆ ಮತ್ತಾರೋ ಬಂದ್ಕೊಂಡು, ಫ್ಯಾನ್ಸ್ ಇವಾಗ 17 ಜನ ಇದ್ರಲ್ಲ, ಹಾಗೆ ಯಾರೋ ಬಂದ್ಕೊಂಡು ಹೊಡೆದಾಕಿ ಮತ್ತೊಂದು ಇದಾಗುತ್ತೆ. ಅದಕ್ಕೋಸ್ಕರ ಈಗ ದರ್ಶನ್ ಜಾಮೀನು ಅರ್ಜಿ ಇನ್ಮೇಲಿಂದ ಶುರುವಾಗುತ್ತೆ. ನೋಡಬೇಕು ಕೋರ್ಟ್ ಏನು ಮಾಡುತ್ತೆ, ಜಾಮೀನು ಮಂಜೂರು ಮಾಡುತ್ತಾ, ಅಥವಾ ಸಾಕಷ್ಟು ಜನರ ಹೇಳಿಕೆ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಹೇಳಿಕೆ ಪ್ರಕಾರ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಮ್ಯಾಜಿಸ್ಟ್ರೇಟ್ ಕೋರ್ಟಿನಿಂದ ಈಗ ಸೆಷನ್ ಕೋರ್ಟಿಗೆ ಹೋಗಿದೆ. ಸೆಷನ್ ಕೋರ್ಟಿಗೆ ಹೋದರೆ ಒಂದು 7 ವರ್ಷ ನಂತರ ಕಠಿಣ ಕಾರಾಗೃಹ ಆಗುತ್ತಲ್ಲ, ಅಂತಹ ಶಿಕ್ಷೆಗಳೆಲ್ಲ ಸೆಷನ್ ಕೋರ್ಟಲ್ಲಿ ಆಗೋದು. ಈಗ ಸೆಷನ್ ಕೋರ್ಟಿಗೆ ಹೋಗಿದೆ. ಬಟ್ ಸೆಷನ್ ಕೋರ್ಟಲ್ಲಿ ಈ ಸಾಕ್ಷಿಗಳನ್ನು ತನಿಖೆ ಮಾಡ್ತಾರೆ, ಯಾವ ರೀತಿಯಾಗಿ ಕೊಲೆ ಮಾಡಿದ್ರಿ, ಎಲ್ಲಿ ನಿಮಗೂ ಅವ್ರಿಗೆ ಏನು ಸಂಬಂಧ, ಏನಾಯಿತು, ಅದನ್ನೆಲ್ಲ ಕಲೆ ಹಾಕ್ತಾರೆ. ನೋಡೋಣ ಏನಾಗುತ್ತಂತ ಹೇಳಿಕೊಂಡು, ಧನ್ಯವಾದ.